ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. US ಎಕಾನಮಿ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಸ್ಟ್ರಾಂಗ್ ಆಗಿ ಗ್ರೋ ಆಗಿದೆ. 2.8% GDP ಗ್ರೋತ್ ಸೆಕೆಂಡ್ ಕ್ವಾರ್ಟರ್ನಲ್ಲಿ US ಡಿಕ್ಲೇರ್ ಆಗಿದೆ. ಎಕ್ಸ್ಪರ್ಟ್ಗಳು ಸಾಕಷ್ಟು ಪ್ರಿಡಿಕ್ಷನ್ಸ್ ಗಳನ್ನು ಮಾಡಿದ್ರು. 1.1% ನಿಂದ 3.4% ವರೆಗೂ ಎಕಾನಮಿಕ್ ಗ್ರೋತ್ ನ ಬಗ್ಗೆ ಪ್ರಿಡಿಕ್ಷನ್ಸ್ ಬಂದಿತ್ತು. ಆವರೇಜ್ ಅನ್ನು ಕನ್ಸಿಡರ್ ಮಾಡಿದಾಗ 2% ರೇಟ್ನಲ್ಲಿ ಸೆಕೆಂಡ್ ಕ್ವಾರ್ಟರ್ನಲ್ಲಿ US ಎಕಾನಮಿ ಗ್ರೋ ಆಗುತ್ತೆ ಅನ್ನುವಂಥ ಒಂದು ಒಪಿನಿಯನ್ ಇತ್ತು. ಬಟ್ ಒಂದು ಸ್ಟ್ರಾಂಗ್ ಗ್ರೋತ್ US ಎಕಾನಮಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಫಸ್ಟ್ ಕ್ವಾರ್ಟರ್ನಲ್ಲಿ US ಎಕಾನಮಿ ಅಥವಾ GDP ಏನಿದೆ 1.4% ಮಾತ್ರ ಗ್ರೋ ಆಗಿತ್ತು. ಸೊ ಒಂದು ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್ ಡೇಟಾ ಬಂದಮೇಲೆ US ಮಾರ್ಕೆಟ್ಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಡೌ ಜೋನ್ಸ್ ಇದೇ ರೀತಿಯಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟರೆ ನಾಳೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಎಕನಾಮಿ ಸ್ಟ್ರಾಂಗ್ ಆಗಿ ಗ್ರೋ ಆಗಿ ಇನ್ಫ್ಲೇಷನ್ ಕಡಿಮೆ ಆದರೆ ಆದಷ್ಟು ಬೇಗ ಫೆಡ್ ರೇಟ್ ಕಟ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಇದು ಓವರ್ಆಲ್ ಎಕಾನಮಿಗೂ ಕೂಡ ಪಾಸಿಟಿವ್ ಆಗುತ್ತೆ. US ನ ಸೆಂಟ್ರಲ್ ಬ್ಯಾಂಕ್ ಫೆಡ್ ರೇಟ್ ಕಟ್ ಅನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ RBI ಕೂಡ ರೇಟ್ ಕಟ್ ಅನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ರೇಟ್ ಕಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಮಾರ್ಕೆಟ್ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳುತ್ತೆ. KPIT ಟೆಕ್ನಾಲಜಿಸ್ ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ KPIT ಟೆಕ್ನಾಲಜಿಸ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. KPIT ಟೆಕ್ನಾಲಜೀಸ್ ಕ್ವಾರ್ಟರ್ 1 204 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 166 crore ಪ್ರಾಫಿಟ್ ಇತ್ತು. ಹಾಗೆ June 2023 134 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ನಾವು ರೆವಿನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವಿನ್ಯೂಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ಬಟ್ ಇಯರ್ ಆನ್ ಇಯರ್ ರೆವಿನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ KPIT ಟೆಕ್ನಾಲಜೀಸ್ ಹೊಂದಿದ್ದಾರೆ. ಹಾಗೆ ಲಾಸ್ಟ್ 1-1.5 ವರ್ಷದಲ್ಲಿ ಈ ಒಂದು ಸ್ಟಾಕ್ ಒಳ್ಳೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಟ್ಟಿದೆ. ರಿಸಲ್ಟ್ನ ನಂತರ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಡೌನ್ಗ್ರೇಡ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ಸ್ಟಾಕ್ ತುಂಬಾ ಗೇನ್ ಆಗಿದೆ. ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಈ ಒಂದು ಸ್ಟಾಕ್ ಖಂಡಿತವಾಗ್ಲೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರ್ಬೋದಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. IRFC ಕೂಡ 4.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಜೆಟ್ನಲ್ಲಿ ಅಷ್ಟೊಂದು ಎಕ್ಸೆಪ್ಷನಲ್ ಅನೌನ್ಸ್ಮೆಂಟ್ಗಳು ರೈಲ್ವೆ ಸೆಕ್ಟರ್ಗೆ ಆಗಿಲ್ಲ. ಆ ಒಂದು ರೀಸನ್ನಿಂದ ಈಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಇದರ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇತ್ತು. ಬಜೆಟ್ನಲ್ಲಿ ಒಳ್ಳೆ ಒಂದು ಅನೌನ್ಸ್ಮೆಂಟ್ ಬಂದರೆ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳು ಇನ್ನಷ್ಟು ಗೇನ್ ಆಗ್ತಿತ್ತು. ಬಟ್ ಅಷ್ಟೊಂದು ಒಳ್ಳೆ ಅನೌನ್ಸ್ಮೆಂಟ್ ಬರದೇ ಇರೋ ರೀಸನ್ನಿಂದ ಈಗ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಯಾರೆಲ್ಲ ಜಸ್ಟ್ ಬಜೆಟ್ ವ್ಯೂನಿಂದ ಶೇರ್ಸ್ಗಳನ್ನು ಬೈ ಮಾಡ್ಕೊಂಡಿದ್ರು ಅವರು ಪ್ರಾಫಿಟ್ ಬುಕಿಂಗನ್ನು ಮಾಡ್ತಿದ್ದಾರೆ. ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಕಂಪನಿಗಳು ಮತ್ತೆ ರಿವೈವಲ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಸ್ಟಾಕ್ ಪ್ರೈಸ್ ಮತ್ತೆ ರಿಕವರ್ ಆಗುತ್ತೆ. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಬೇಕಾಗತ್ತೆ. ಸೊ ಸ್ಟಾಕ್ಸ್ ಗೇನ್ ಆಗ್ತಿರುವಾಗ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಸೈನ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಸ್ಟಾಕ್ ಗೇನ್ ಆಗ್ತಾ ಹೋದರೆ ಹೈಯರ್ ಲೆವೆಲ್ನಿಂದ ತುಂಬಾ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಮಾರ್ಕೆಟ್ ರಿಕವರ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ಸ್ಟಾಕ್ಗಳು ಕೂಡ ರಿಕವರ್ ಆಗುತ್ತೆ. Nifty 50 ಲಾರ್ಜ್ ಕ್ಯಾಪ್ IT ಕಂಪನಿ ಟೆಕ್ ಮಹೀಂದ್ರ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಗ್ತದೆ. 851 crore ಪ್ರಾಫಿಟ್ಸ್ ಅನ್ನ ಟೆಕ್ ಮಹೀಂದ್ರ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 23% ಗೇನ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 861 crore ಪ್ರಾಫಿಟ್ಸ್ ಬರ್ಬೋದು ಅಂತ. ಆಲ್ಮೋಸ್ಟ್ ಅದೇ ರೇಂಜ್ ನಲ್ಲಿ ಪ್ರಾಫಿಟ್ಸ್ ಬರ್ತಿರೋದು ಕಾಣಿಸ್ತಿದೆ. ಟೆಕ್ ಮಹೀಂದ್ರ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ರೆವೆನ್ಯೂ ಇಯರ್ ಆನ್ ಇಯರ್ ಫ್ಲಾಟ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ರೆವೆನ್ಯೂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಇವರ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಆಗಿದೆ. ಸೊ ಎಕ್ಸ್ಪೆನ್ಸಸ್ ಅನ್ನು ಕಡಿಮೆ ಮಾಡಿದರೆ ಆದ್ರಿಂದ ನಮಗೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 1,178 crore ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 959 crore ಇತ್ತು. ಸೊ ಓವರ್ಆಲ್ 861 crore ಪ್ರಾಫಿಟ್ಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ ನಲ್ಲಿ 661 crore ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಹಾಗೆ ಅದಕ್ಕೂ ಮುಂಚೆ 2023 ಜೂನ್ ನಲ್ಲಿ 692 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ರೆವೆನ್ಯೂನ ನಾವು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂ ಫ್ಲಾಟ್ ಆಗಿರೋದು ಕಾಣಿಸ್ತದೆ. ವಿಪ್ರೋ ಕೇಸ್ ನಲ್ಲಿ ಕೂಡ ನಮಗೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗೋದು ಕಾಣಿಸಿತ್ತು. ಬಟ್ ವಿಪ್ರೋ ಕೇಸ್ ನಲ್ಲಿ ರೆವೆನ್ಯೂ ಫಾಲ್ ಆಗಿತ್ತು. ಬಟ್ ಟೆಕ್ ಮಹೀಂದ್ರ ಕೇಸ್ ನಲ್ಲಿ ರೆವೆನ್ಯೂಸ್ ಫ್ಲಾಟ್ ಆಗಿ ಕಾಣಿಸ್ತದೆ. ಹಾಗೆ 2,165 ಎಂಪ್ಲಾಯೀಸ್ ಗಳನ್ನ ಹೊಸದಾಗಿ ಈ ಒಂದು ಕ್ವಾರ್ಟರ್ ನಲ್ಲಿ ಟೆಕ್ ಮಹೀಂದ್ರ ಆಡ್ ಮಾಡ್ಕೊಂಡಿದ್ದಾರೆ. ಅಟ್ರಿಷನ್ ರೇಟ್ 10% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ $534 million ನ ಕಾಂಟ್ರಾಕ್ಟ್ ಅನ್ನು ಸೈನ್ ಮಾಡಿದ್ದಾರೆ. ಕಳೆದ ವರ್ಷ 2023 ಜೂನ್ ಕ್ವಾರ್ಟರ್ ನಲ್ಲಿ $500 million ನಷ್ಟು ಡೀಲ್ಸ್ ಅನ್ನು ಸೈನ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಡೀಲ್ ವಿನ್ಸ್ ಕೂಡ ಫ್ಲಾಟ್ ಆಗಿ ಕಾಣಿಸ್ತಿದೆ. ಸೊ ಟೆಕ್ ಮಹೀಂದ್ರ ಇವತ್ತು ಫ್ಲಾಟ್ ಆಗಿ ಟ್ರೇಡಿಂಗ್ ಅನ್ನು ಮಾಡಿದೆ. ಮಾರ್ಕೆಟ್ ಅವರ್ಸ್ ನ ನಂತರ ಈ ಒಂದು ರಿಸಲ್ಟ್ ಬಂದಿದೆ. ನೋಡಬೇಕಾಗುತ್ತೆ ನಾಳೆ ಯಾವ ರೀತಿಯಲ್ಲಿ ಈ ಸ್ಟಾಕ್ ರಿಯಾಕ್ಟ್ ಮಾಡುತ್ತೆ ಅಂತ. ಪ್ರಾಫಿಟ್ಸ್ ಏನೋ ಇನ್ಕ್ರೀಸ್ ಆಗ್ತಿದೆ ಬಟ್ ರೆವೆನ್ಯೂನಲ್ಲಿ ಗ್ರೋತ್ ಕಾಣಿಸ್ತಿಲ್ಲ.
ಸೊ ಆ ಒಂದು ಪಾಯಿಂಟ್ನಿಂದ ಬ್ರೋಕರೇಜ್ಗಳೇನಾದರೂ ಟಾರ್ಗೆಟನ್ನು ಡೌನ್ಗ್ರೇಡ್ ಮಾಡಿದ್ರೆ ಟೆಕ್ ಮಹೀಂದ್ರ ನಾಳೆ ನೆಗೆಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಓವರಾಲ್ ಪ್ರಾಫಿಟ್ಸನ್ನು ಕನ್ಸಿಡರ್ ಮಾಡಿಕೊಂಡಾಗ ಸ್ಟಾಕ್ ಪಾಸಿಟಿವ್ ಆಗಿರುವಂಥ ಚಾನ್ಸಸ್ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್, ಅದಾನಿ ಟ್ರಾನ್ಸ್ಮಿಷನ್ ಇವರು ಕೂಡ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಈ ಕ್ವಾರ್ಟರ್ನಲ್ಲಿ ಲಾಸ್ ನೋಡೋದಕ್ಕೆ ಸಿಗ್ತದೆ. 824 ಕೋಟಿ ಲಾಸನ್ನು ಕಂಪನಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಓವರಾಲ್ ರೆವಿನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ರೆವಿನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ 453 ಕೋಟಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 552 ಕೋಟಿ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾಲ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಎಕ್ಸೆಪ್ಷನಲ್ ಐಟಮ್ಸ್. 1506 ಕೋಟಿಯಷ್ಟು ಎಕ್ಸೆಪ್ಷನಲ್ ಐಟಮ್ಸ್ ಅನ್ನು ತೋರಿಸಿದ್ದಾರೆ. ಬ್ರಾಕೆಟ್ನಲ್ಲಿ ಇದ್ದಾಗ ಅದು ಲಾಸ್ ಆಗಿರುತ್ತೆ. ಸೊ ಅದೇ ಒಂದು ರೀಸನ್ನಿಂದ ನಮಗೆ ಈ ಕ್ವಾರ್ಟರ್ನಲ್ಲಿ 824 ಕೋಟಿಯಷ್ಟು ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ಒಂದು ಎಕ್ಸೆಪ್ಷನಲ್ ಲಾಸ್ ಬಂದಿರೋದು ಸಬ್ಸಿಡ್ರಿ ಕಂಪನಿ ಅದಾನಿ ಎಲೆಕ್ಟ್ರಿಕ್ ಮುಂಬೈ ಲಿಮಿಟೆಡ್ ತಮ್ಮ ಒಂದು ಪವರ್ ಪ್ಲಾಂಟನ್ನು 815 ಕೋಟಿಗೆ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಆ ಒಂದು ಪವರ್ ಪ್ಲಾಂಟ್ನ ಆ್ಯಕ್ಚುಯಲ್ ವ್ಯಾಲ್ಯೂ 2321 ಕೋಟಿ ಆಗಿರುತ್ತೆ. 1506 ಕೋಟಿಯಷ್ಟು ಲಾಸ್ ಆಗ್ಬೋದು ಅಂತ ಇದೇ ಒಂದು ಕ್ವಾರ್ಟರ್ನಲ್ಲಿ ಎಕ್ಸೆಪ್ಷನಲ್ ಐಟಮನ್ನು ಕಂಪನಿ ತೋರಿಸಿದ್ದಾರೆ. ಬಟ್ ಈ ಒಂದು ಡೀಲ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇದಕ್ಕೆ ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ. ಬಟ್ ಇಷ್ಟು ಲಾಸ್ ಆಗ್ಬೋದು ಅಂತ ಆಲ್ರೆಡಿ ಅವರು ತಮ್ಮ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ತೋರಿಸಿದ್ದಾರೆ. ಅದೇ ರೀಸನ್ನಿಂದ ಲಾಸ್ ನೋಡೋದಕ್ಕೆ ಸಿಗ್ತದೆ. ಬಟ್ ಓವರಾಲ್ ಈ ಒಂದು ಎಕ್ಸೆಪ್ಷನಲ್ ಐಟಮನ್ನು ನಾವು ಬಿಟ್ಟಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ವಲ್ಪ ವೀಕ್ ಆಗಿದೆ, ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಸೊ ಅದಾನಿ ಎನರ್ಜಿ ಸೊಲ್ಯೂಷನ್ನ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ಸೊ 3 ಗಂಟೆ ನಂತರ ಸ್ಟಾಕ್ ಸ್ವಲ್ಪ ಗೇನ್ ಆಗಿತ್ತು. ನೋಡಬೇಕಾಗುತ್ತೆ ಈ ರಿಸಲ್ಟ್ಗೆ ನಾಳೆ ಯಾವ ರೀತಿಯ ಒಂದು ರಿಯಾಕ್ಷನ್ ಬರುತ್ತೆ ಅಂತ. ಎಕ್ಸೆಪ್ಷನಲ್ ಐಟಮ್ನಿಂದ ಲಾಸ್ ಬಂದಿರೋದ್ರಿಂದ ಅಷ್ಟಾಗಿ ಇಂಪ್ಯಾಕ್ಟ್ ಆಗೋದಿಲ್ಲ, ಸ್ವಲ್ಪ ನೆಗೆಟಿವಿಟಿ ನೋಡೋದಕ್ಕೆ ಸಿಗ್ಬೋದು. ಬಟ್ ಓವರಾಲ್ ಇಯರ್ ಆನ್ ಇಯರ್ ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿದೆ. ಗ್ರೋ ಮ್ಯೂಚುವಲ್ ಫಂಡ್ 2 NFOಗಳನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ 1 ETF ಆಗಿದ್ರೆ ಒಂದು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ಕಂಪನಿಗಳು ತಮ್ಮ ಶೇರ್ಸ್ಗಳನ್ನು ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಬೇಕು ಅಂದಾಗ IPOಗಳನ್ನು ತರ್ತಾರೆ. ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಹೌಸ್ಗಳು ಹೊಸದಾಗಿ ಮ್ಯೂಚುವಲ್ ಫಂಡ್ ಅಥವಾ ETFನ್ನು ತರಬೇಕು ಅಂದಾಗ ಅವರು NFOನ ಲಾಂಚ್ ಮಾಡಬೇಕಾಗುತ್ತೆ. ಸೊ NFO ETF ಬಗ್ಗೆ ಡೀಟೇಲ್ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ನಿಮಗೆ I ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಯಾವ ರೀತಿಯಲ್ಲಿ NFOಗಳಿಗೆ ಅಪ್ಲೈ ಮಾಡ್ಬೋದು ಅದನ್ನು ಕೂಡ ಆ ವಿಡಿಯೋನಲ್ಲಿ ನೀವು ನೋಡ್ಬೋದಾಗುತ್ತೆ. ಸೊ ಗ್ರೋ ಈಗ ಲಾಂಚ್ ಮಾಡೋಕ್ಕೆ ಹೊರಟಿರುವಂಥ ETF ಮತ್ತು ಮ್ಯೂಚುವಲ್ ಫಂಡ್ NIFTY EV ಮತ್ತು ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸನ್ನು ಫಾಲೋ ಮಾಡುವಂಥ ಒಂದು ETF ಮತ್ತು ಮ್ಯೂಚುವಲ್ ಫಂಡ್ ಆಗಿರುತ್ತೆ. ETF ಮತ್ತು ಮ್ಯೂಚುವಲ್ ಫಂಡ್ ಎರಡೂ ಕೂಡ ಸಿಮಿಲರ್ ಸ್ಟಾಕ್ಗಳನ್ನೇ ಟ್ರ್ಯಾಕ್ ಮಾಡುತ್ತೆ. ETF ಅಂದಾಗ ನೀವು ನಾರ್ಮಲಾಗಿ ಶೇರ್ಸ್ಗಳನ್ನು ಯಾವ ರೀತಿಯಲ್ಲಿ ಬೈ ಮತ್ತು ಸೆಲ್ ಮಾಡ್ತೀರಾ ಮಾರ್ಕೆಟ್ ಅವರ್ಸ್ನಲ್ಲಿ, ಅದೇ ರೀತಿಯಲ್ಲಿ ETFಗಳನ್ನು ಕೂಡ ನೀವು ಬೈ ಮತ್ತು ಸೆಲ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು ETF ಏನಿದೆ 33 ಕಂಪನೀಸ್ಗಳನ್ನು ಟ್ರ್ಯಾಕ್ ಮಾಡುತ್ತೆ. EV ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಕಂಪನಿಗಳು ಈ ಒಂದು ಮ್ಯೂಚುವಲ್ ಫಂಡ್ನ ಪೋರ್ಟ್ಫೋಲಿಯೋನಲ್ಲಿ ಇರುತ್ತೆ. ನೀವು ETFನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ETF NFOಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಮ್ಯೂಚುವಲ್ ಫಂಡ್ನ NFOಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸೊ NFO ಮೂಲಕನೇ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ, ಈ ಮ್ಯೂಚುವಲ್ ಫಂಡ್ ಮತ್ತು ETF ಲಿಸ್ಟ್ ಆದಮೇಲೆ ಕೂಡ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಆಗ ಕೂಡ ನೀವು ಬೈ ಮಾಡ್ಕೋಬೋದಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ NIFTY BEES, BANK BEES, IT BEES ಈ ರೀತಿಯಲ್ಲಿ ಸಾಕಷ್ಟು ETFಗಳು ಟ್ರೇಡ್ ಆಗ್ತದೆ. ಹಾಗೆ ಆ ETFಗಳಲ್ಲಿ ಒಳ್ಳೆ ಒಂದು ಲಿಕ್ವಿಡಿಟಿ ನೋಡೋದಕ್ಕೆ ಸಿಗುತ್ತೆ. ಲಿಕ್ವಿಡಿಟಿ ಅಂದಾಗ ನೀವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು, ಯಾವಾಗ ಬೇಕಾದರೂ ಸೆಲ್ ಮಾಡ್ಬೋದಾಗುತ್ತೆ. ಬಟ್ ಗ್ರೋನ ಈ ಒಂದು ETF ಏನು ಬರ್ತದೆ, ಆ ETFನಲ್ಲಿ ಲಿಕ್ವಿಡಿಟಿ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಈಗಲೇ ನಾವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೈಯಿಂಗನ್ನು ಮಾಡಿದಾಗ ಸೆಲ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ 1000 ಕ್ವಾಂಟಿಟಿ 1500 ಕ್ವಾಂಟಿಟಿ ಬೈ ಮಾಡ್ಕೊಂಡಾಗ ಆರಾಮಾಗಿ ನೀವು ಸೆಲ್ ಮಾಡ್ಬೋದಾಗುತ್ತೆ. ಹಾಗೆ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡೋದಾದರೆ ಇದೊಂದು ಥಿಮ್ಯಾಟಿಕ್ ಮ್ಯೂಚುವಲ್ ಫಂಡ್ ಆಗಿರುತ್ತೆ. EV ಇಂಡೆಕ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ಸೇಮ್ 33 ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮಾರ್ಕೆಟ್ ಕ್ಲೋಸಿಂಗ್ನಲ್ಲಿ ಯಾವ ಒಂದು NAV ಇರುತ್ತೆ ಸೊ ಅದರ ಬೇಸಿಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ. ಅದೇ ETFನಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಅಕಸ್ಮಾತ್ ETF ಪ್ರೈಸ್ ಫಾಲ್ ಆಗ್ತಿದ್ರೆ ಅದೇ ಪ್ರೈಸ್ನಲ್ಲಿ ನೀವು ಬೈ ಮಾಡ್ಬೋದಾಗುತ್ತೆ. ಸೊ 33 ಸ್ಟಾಕ್ಗಳಲ್ಲೇನು ಈ ಒಂದು ಫಂಡ್ ಹೌಸ್ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದರಲ್ಲಿ ನಮಗೆ ಆಟೋ ಕಂಪನೀಸ್ ನೋಡೋದಕ್ಕೆ ಸಿಗುತ್ತೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ, ಟಾಟಾ ಮೋಟಾರ್ಸ್, ಮಾರುತಿ ಸುಜುಕಿ, ಐಶರ್ ಮೋಟಾರ್ಸ್ ಈ ರೀತಿಯ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದರ ಜೊತೆಯಲ್ಲಿ ಇವರು ಟೆಕ್ನಾಲಜಿ ಕಂಪನೀಸ್ ಆಗಿರುವಂಥ KPIT ಟೆಕ್ನಾಲಜೀಸ್, L&T ಟೆಕ್ನಾಲಜಿ ಸರ್ವಿಸಸ್ ಈ ರೀತಿಯ ಕಂಪನಿಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ ಆಟೋ ಪಾರ್ಟ್ಸ್ ಕಂಪನಿ ಆಗಿರುವಂಥ JBM ಆಟೋ, ಸಂವರ್ಧನ್, ಮದರ್ಸನ್, ಸುಮಿ ಈ ರೀತಿಯ ಕಂಪನಿಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಬರುತ್ತೆ. ಬ್ಯಾಟ್ರಿ ಸ್ಟಾಕ್ಸ್ ಆಗಿರುವಂಥ ಅಮರಾಜ ಎನರ್ಜಿನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಇದೆ. ಸೊ ಓವರಾಲ್ ನೀವು EV ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರೆ ಈ ಒಂದು NFOನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ನಿಮ್ಮ ಹತ್ರ ಜೀರೋದೋ ಅಕೌಂಟ್ ಇದ್ರೆ ಕಾಯಿನ್ಗೆ ನೀವು ಲಾಗಿನ್ ಆಗ್ಬೋದಾಗುತ್ತೆ. ಕಾಯಿನ್ನಲ್ಲಿ ಹೋಮ್ ಪೇಜ್ನಲ್ಲಿ ನಿಮಗೆ ಇನ್ವೆಸ್ಟ್ ಇನ್ NFO ಆನ್ಲೈನ್ ಅನ್ನೋಂಥ ಆಪ್ಷನ್ ಇರುತ್ತೆ. ಅಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದಾಗ
ನಿಮಗೆ ಈ ಎರಡು ಎನ್ಎಫ್ಒಗಳನ್ನು ನೋಡೋದಕ್ಕೆ ಸಿಗುತ್ತೆ. ಒಂದು ETF, ಅದು ಆಗಸ್ಟ್ 2 ಕ್ಲೋಸ್ ಆಗುತ್ತೆ. ಅಷ್ಟರೊಳಗಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮಿನಿಮಮ್ 500 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದು ಮ್ಯೂಚುವಲ್ ಫಂಡ್, ಫಂಡ್ ಆಫ್ ಫಂಡ್, ಅದರಲ್ಲಿ 7 ಆಗಸ್ಟ್ ಕೊನೆ ದಿನ ಆಗಿರುತ್ತೆ. ಸೊ 7 ಆಗಸ್ಟ್ನ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಮಿನಿಮಮ್ ಇನ್ವೆಸ್ಟ್ಮೆಂಟ್ 500 ರೂಪಾಯಿ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಎನ್ಎಫ್ಒನಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ, ಈ ETF ಸೆಕೆಂಡ್ರಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಬೇಕಾದರೂ ನೀವು ಬೈ ಮಾಡ್ಕೋಬೋದಾಗುತ್ತೆ. ಹಾಗೆ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿರಂದಾಗ ಮ್ಯೂಚುವಲ್ ಫಂಡ್ ಲಾಂಚ್ ಆದಮೇಲೆ ಆಗ ಮ್ಯೂಚುವಲ್ ಫಂಡ್ನಲ್ಲಿ SIP ಅಥವಾ ನೀವು ಲಂಪ್ಸಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಎನ್ಎಫ್ಒಗೆ ಅಪ್ಲೈ ಮಾಡ್ತಿರಂದ್ರೆ ಕೇವಲ ಜೀರೋದಲ್ಲಿ ಅಷ್ಟೇ ಅಲ್ಲ, ಗ್ರೋನಲ್ಲಿ ಏಂಜಲ್ 1 ಕೂಡ ಎನ್ಎಫ್ಒ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ಎನ್ಎಫ್ಒ ಬೇಕಾದ್ರೆ ಎನ್ಎಫ್ಒನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. IPO ರೀತಿಯಲ್ಲಿ ಎನ್ಎಫ್ಒನಿಂದ ಯಾವುದೇ ರೀತಿಯ ಗೇನ್ಸ್ ಇರೋದಿಲ್ಲ. ಸೊ ನೀವು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗೋದಕ್ಕೂ ಮುಂಚೆನೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಆ ರೀತಿಯಲ್ಲಿ ಮಾಡೋದಾದ್ರೆ ಎನ್ಎಫ್ಒನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 2,605 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬರ್ತಾ ಇದೆ. DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 2,431 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ಬೈ ಮಾಡ್ತಿರುವಾಗ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. FIIs ನೆಟ್ ಸೆಲ್ಲರ್ಸ್ ಆಗಿದ ತಕ್ಷಣ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗ್ತದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.